ನಮಸ್ಕಾರ, ರಾಜ್ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್ ಶೆಟ್ಟಿ. ಮೊದಲ ಈ ಕ್ಷಣದ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ. ಟಾಟಾ ಎಸ್ಗೆ ಖಾಸಗಿ ಬಸ್ ಡಿಕ್ಕಿ, 11 ಮಂದಿ ದುರ್ಮರಣ. ಚಿಂತಾಮಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಆನಂದ್ ಸಿಂಗ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಜಿಂದಾಲ್ ವಿಚಾರವಾಗಿ ಆನಂದ್ ಸಿಂಗ್ ರಾಜೀನಾಮೆ. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಜಿಟಿಡಿ ಆಪರೇಷನ್ ಕಮಲ ಹೇಳಿಕೆ ವಿಚಾರ. ಅಮಿತ್ ಶಾ ಮೋದಿ ಆಪರೇಷನ್ ಕಮಲ ಮಾಡ್ತಿದ್ದಾರೆ. ಸಚಿವ ಜಿಟಿಡಿ ಹೇಳಿಕೆಗೆ ಟಾಂಗ್ ಕೊಟ್ಟ ಸಿದ್ದರಾಮಯ್ಯ. ಕಬ್ಬು ಬಾಕಿ ಬಿಲ್ ನೀಡಿದ ಕಾರ್ಖಾನೆಗಳಿಗೆ ಕಡಕ್ ವಾರ್ನ್. ಕಂದಾಯ ಆಹಾರ ಇಲಾಖೆ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ. ಸಕ್ಕರೆ ಬಿಟ್ಟುಗೋಲಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಆದೇಶ. ಮಹಾರಾಷ್ಟ್ರದಲ್ಲಿ ಮಳೆ, ಕರ್ನಾಟಕದಲ್ಲಿ ನೆರೆ. ಕೃಷ್ಣಾ ನದಿಗೆ ಹರಿದು ಬಂದ ಅಪಾರ ಪ್ರಮಾಣದ ನೀರು. ಮಶಡವಾಗಿ ರಬಕವಿ ಸೇತುವೆ ಮುಳುಗಡೆ, ಸಂಚಾರ ಬಂದ್. ಅದು 3-4 ತಿಂಗಳುಗಳಿಂದ ಸಚಿವರಿಲ್ಲದೆ ಖಾಲಿ ಇದ್ದ ಇಲಾಖೆ. ಇದೀಗ ಹೊಸ ಸಚಿವರ ಆಗಮನವಾಗಿದ್ದು, ಪ್ರಾರಂಭದಲ್ಲಿ ಹಲವು ವಿಚಾರಗಳ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಅಷ್ಟಕ್ಕೂ ಆ ಇಲಾಖೆ ಯಾವುದು, ಹೊಸ ಸಚಿವರಾಗಿದ್ದು ಯಾರು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ.